ಫ್ರೆಂಡ್ಸ್, ನಿಮ್ಮ ಸಿರಿಮನೆಗೆ ಸ್ವಾಗತ. ಇವತ್ತಿನ ಡೇ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದನೇ. ಇವತ್ತಿನ ಡೇ ಯಾವುದಪ್ಪ ಅಂದರೆ, ಈಗ ಪೇಪರ್ ಮೇಲೆ ನೋಡ್ತಾ ಇದ್ದೀರಾ, ಇವತ್ತಿನ ಡೇ ಬಂದು ಬುಧವಾರ ಜುಲೈ 26ನೇ ತಾರೀಕಿನ ವ್ಲಾಗ್ ಇದಾಗಿದೆ. ಗುಡ್ ಮಾರ್ನಿಂಗ್. ಎಲ್ಲಿ ಅವರು? ನಮ್ಮ ಗೌಡ್ರು ಚಿಂಟು ಎದ್ದೇಳು ಮಗನೇ. ಗುಡ್ ಮಾರ್ನಿಂಗ್. ಹೊಟ್ಟೆ ಕಾಣಿಸ್ತಾ ಇದೆ ಚಿಂಟಿದ್ದು? ಇಲ್ಲಿ ಹೊಟ್ಟೆ ಹೊಟ್ಟೆ ಶೇಮ್ 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 ಚಿಂಟು ಶೇಮ್. ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಇವತ್ತು? ಬೆಟರ್ ಎಲ್ಲ ಗುಳ್ಳೆಲ್ಲ ಕಡಿಮೆ ಆಯಿತಾ? ಎಲ್ಲ ಫುಲ್ಲು ಸ್ಕಿನ್ ಅಲರ್ಜಿ ಆಗಿಬಿಟ್ಟು ಫ್ರೆಂಡ್ಸ್. ಬೇಡ, ನನ್ನ ಮಗನ ಕತೆ ಅಂದರೆ ಫೀವರ್ ಬಂದು ಕಡಿಮೆ ಆದಮೇಲೆ ಮುಖ ಮೈ ಕೈಯಲ್ಲೆಲ್ಲ ಫುಲ್ಲು ಈ ರವೆ ರವೆ ಥರ ಗುಳ್ಳೆಗಳ ಥರ ಆಗಿಬಿಟ್ಟು ಬೆರಳತ್ರ ಎಲ್ಲ ಪೂರ್ತಿ ಇನ್ನೂ ಇದೆ ನೋಡಿ, ಕಾಣಿಸಲ್ಲ ಅಷ್ಟಾಗಿ ವಿಡಿಯೋದಲ್ಲಿ, ಇನ್ನು ಸ್ವಲ್ಪ ಸ್ವಲ್ಪ ಇದೆ. ಬಟ್ ಡಾಕ್ಟರು ಜ್ವರ ಏನಾದರೂ ಬಂದರೆ ಇಮಿಡಿಯೇಟಾಗಿ ಬನ್ನಿ. ಜ್ವರ ಇಲ್ಲ ಅಂದರೆ ಏನು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಸಿರಪ್ ಕೊಟ್ಟಿರ್ತಾರೆ ಅದನ್ನು ಹಾಕಿ ಅಂತ ಹೇಳಿದ್ದಾರೆ. ಈಗ ಇದ್ದೇಳಿ ಸರ್, ಇದು ಬನ್ನಿ, ಬಿಸಿನೀರು ಕೊಡ್ತೀನಿ, ಇದು ಬನ್ನಿ. ಫೀವರ್ ಎಲ್ಲ ಇನ್ನೂ ಬಂದಿಲ್ಲ, ನಮ್ಮ ಪುಣ್ಯಕ್ಕೆ ಬರೀ ಅಲರ್ಜಿ ಒಂದಿದೆ ಅಷ್ಟೆ. ಇದು ಬಾ, ಟೈಮ್ ಆಯಿತು. ಹೊರಗಡೆ ಮಳೆ ಚಳಿ, ನಾನು ಕಿಟಕಿ ತೋರಿಸೋಣ ಅಂದರೆ ನನ್ನ ಮಗನ ಚಡ್ಡಿ ಒಂದು ನೇತಾಡಿಸ್ಕೊಂಡಿಲ್ಲಿ, ಹಿಂಗೆ ತೆಗೆ ಚಡ್ಡಿ ಎಲ್ಲ ತಗೊಬಂದು ಈ ರೂಮಲ್ಲಿ ಕಿಟಕಿಲಿ ನೇತಾಕ್ತಾನೆ ನನ್ನ ಮಗ. ನೋಡಿ ಹೊರಗಡೆ ಹೆಂಗೆ ಮಳೆ ಬರುತ್ತೆ. ಹಾಂ, ಇದೆ ಸಣ್ಣ ಸೋನೆ ಮಳೆ ಅಂತ ಹೇಳಿ ಕರೀತಾರಲ್ವ, ಆ ರೀತಿ ಇಲ್ಲೊಂದು ಮನೆ ಆಗಿಬಿಟ್ಟಿದೆ ನಮಗೆ. ಹಂಗಾಗಿ ಆ ಕಡೆ ಎಲ್ಲ ಏನೂ ಕಾಣಿಸಲ್ಲ, ಅಡ್ಡ ಇಷ್ಟೇ ನೋಡ್ಕೋಬೇಕು. ಓಕೆ ಬನ್ನಿ ಸರ್. ಚಿಂಟು ಸರ್ ಇವ್ರು ನಿದೋಳ್ಸೋದೇ ಭಾಳ ಹಿಂಸೆ. ಎದ್ದು ಬನ್ನಿ ಬೇಗ ಬೇಗ, ಇವಾಗ ತಿಂಡಿ ಮಾಡ್ತೀನಿ. ಎದ್ದು ಬಾ ಬೇಗ. ತಿಂಡಿ ಏನು ಮಾಡಲಿ? ನೀನು ಏನು ಮಾಡಿ ಅಂತ ಹೇಳ್ತೀರೋ ಅದು ಮಾಡ್ಕೊಡ್ತೀನಿ. ನಾನಿವತ್ತು ಉಪ್ಪಿಟ್ಟು ಕೇಸರಿ ಬಾತು. ಓಕೆ ಸರಿ, ಬೇರೆ ಏನು ಮಾಡ್ಕೊಡ್ಲಿ? ದಿನ ಹೇಳಿ ತಿಂತಿದ್ಯಾ ಅಲ್ಲ, ದಿನ ಹೇಳಿ ತಿಂತಿದ್ಯಾ? ಒಂದೇ ದಿನ ತಾನೇ ತಿಂದಿರೋದು, ಡಾಕ್ಟರ್ ಹೇಳಿದ್ರೆ ತಾನೇ ಏನೋ ಸ್ಪೈಸಸ್ ಕೊಡ್ಬಾರ್ದು, ಲೈಟ್ ಆಗಿ ಲಿಕ್ವಿಡ್ ತರ ಖಾರ ತರ. ಎಷ್ಟು ಜೋರ್ ಮಾಡ್ತೀಯಾ ಅಮ್ಮೇಲೆ? ಉಪ್ಪಿಟ್ಟು ಕೇಸರಿ ಬತ್ ಬೇಡ ಅಷ್ಟೇ, ನೀವೇನಾದ್ರೂ ಮಾಡ್ಕೊಳ್ಳಿ, ಉಪ್ಪಿಟ್ಟು ಕೇಸರಿ ಬತ್ ಮಾತ್ರ ಬೇಡ ಅಷ್ಟೇ ನಾವು ಹೇಳೋದು, ಇನ್ನು ಮುಂದಕ್ಕೇನು ಹೇಳಲ್ಲ. ಓಕೆ, ಏನು ಬೇಕೋ ಅದನ್ನ ಹೇಳಲ್ಲ, ಏನು ಮಾಡ್ಕೊಡ್ಲಿ? ವೆಜ್ ಫ್ರೈಡ್ ರೈಸ್ ಮಾಡ್ಕೊಡ್ತೀವಿ. ಇದಕ್ಕೆ ಅತ್ತಲ್ಲಿ ಆಡಿಸ್ಬಿಡ್ತಾನೆ ನೀವು ಅಂತ ನಂಗೆ ಗೊತ್ತಿತ್ತು, ನಿಮಗೆ ಹೇಳ್ತಾನೆ ಅಂತ. ಯಾಕಂದರೆ ಮಂಡ್ಯ ಎಲ್ಲ ಮಾಡ್ಕೊಟ್ಟಿದ್ವಿ, ಮತ್ತು ಇವತ್ತು ಅಂದರೆ ಕೈ ಅಂತಾನೆ ಅಂತ, ಅದಕ್ಕೆ ಇವತ್ತು ವೆಜ್ ಫ್ರೈಡ್ ರೈಸ್ ಮಾಡ್ತಾ ಇದ್ದೀನಿವರಿಗೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ನಮ್ಮ ಮನೇಲಿ ಉಪ್ಪಿಟ್ಟು ಅಂದರೆ ಯಾವ ರೀತಿಯಾಗಿ ಸಿಡಿದು ಬೀಳ್ತಾನೆ ನನ್ನ ಮಗ ಅಂತ. ಅಂದರೆ ಮಂಡೇ ಮಾಡಿಕೊಟ್ಟಿದ್ದೆ ಅವನಿಗೆ, ಡಾಕ್ಟರ್ ಹೇಳಿದರು ಸ್ವಲ್ಪ ಲೈಟ್ ಫುಡ್ ಅನ್ನೋ ಥರ, ಖಾರ ಇಲ್ದಿರಂಗೆ ರವೆ ಗಂಜಿ ಆ ಥರದ್ದು ಏನಾದರೂ ಕೊಡಿ ಅಂತ. ಹಾಗಾಗಿ ಉಪ್ಪಿಟ್ಟು ಮಾಡಿ 2 ಡೇಸ್ ಕೊಟ್ಟಿದ್ದೆ ಲೈಟಾಗಿ, ಅದಕ್ಕೆ ಅವನಿಗೆ ಉಪ್ಪಿಟ್ಟು ಅಂದರೆ ಸಾಕು ಕೋಪ ಬರ್ತಾಯಿತ್ತು. ಫೈನಲಿ ಇವತ್ತು ಅವ್ನಿಗೆ ಇಷ್ಟ ಆಗೋ ರೀತಿ ಫ್ರೈಡ್ ರೈಸ್ ಮಾಡಿಕೊಡ್ತಾ ಇದ್ದೀನಿ. ಕೆಲವೊಂದು ಟೈಮಲ್ಲಿ ಹಿಂಗೆ ಅಲ್ವಾ, ಮಕ್ಕಳಿಗೆ ಕೆಲವೊಂದು ಊಟ ಇಷ್ಟ ಆಗಿಲ್ಲ ಅಂದರೆ ಹಿಂಗೆ ಜೋರು ಮಾಡ್ತಾರೆ, ಜಬರ್ದಸ್ತ್ ಮಾಡ್ತಾರೆ. ನಿಮ್ಮ ಮನೇಲೂ ಹಿಂಗೆನಾ? ಕಮೆಂಟ್ ಮಾಡಿ. ಹಾಗೆ 2 ಡೇಸಿಂದ ವ್ಲಾಗು ಕೂಡ ಮಾಡಿಲ್ಲ, ಯಾಕೆ ಏನು ಅಂತ ಹೇಳಿ ನಿಮಗೆ ತಮ್ಮನೆಯಲ್ಲೆಲ್ಲ ಗೊತ್ತಾಗೋಗಿರುತ್ತೆ. ಯಾಕಂದರೆ ಹಬ್ಬ ಇನ್ನೂ 1 ತಿಂಗಳಿದೆ ಅನ್ಬೇಕಾದ್ರೆ ನಮ್ಮ ಮನೇಲಿ ತಯಾರಿ ಶುರು ಅಂತ ನೀವು ಅನ್ಕೊಂಬಿಟ್ಟಿರ್ತೀರ. ಖಂಡಿತ ಇಲ್ಲ, ಇದು ನಿಮಗೋಸ್ಕರ ಮಾಡಿರುವಂತಹ ತಯಾರಿ. ಏನು ಏತ ಎಲ್ಲನೂ ಕೂಡ ಈಗ ನೋಡಬಹುದು. ಓಕೆ ಫ್ರೆಂಡ್ಸ್, ಇವತ್ತು ಬಂದು ಮಂಗಳವಾರ, ನೀನೇನು ಯಾವುದೇ ಬ್ಲಾಗ್ ಮಾಡಿಲ್ಲ, ಇವತ್ತು ಕೂಡ ಯಾವುದೇ ಬ್ಲಾಗ್ ಮಾಡಿಲ್ಲ. ಏನು ಮಾಡ್ತಾ ಇದೆ ಅಂದರೆ ಇವತ್ತು ನಿನ್ನೆ ಅಂತೂ ನಮ್ಮ ಚಿಂಟಿಗೆ ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ಹಾಸ್ಪಿಟ್ಲಿಗೆ ಹೋಗಿದ್ದು, ಅವನಿಗೆ ಚೆಕಪ್ ಎಲ್ಲ ಇತ್ತು, ಅಲ್ಲಿಗೆ ಹೋಗಿದ್ದು. ಇವತ್ತು ಮಂಗಳವಾರ, ಇವತ್ತು ಏನು ಮಾಡ್ತಾ ಇದೆ ಅಂದರೆ ಈ ರೀತಿ ಟ್ರಯಲ್ ಮಾಡ್ತಾ ಇದೆ ವಿತೌಟ್ ಸ್ಟ್ಯಾಂಡ್, ಸ್ಟ್ಯಾಂಡ್ ಏನು ಬಳಸದೆ ಹಾಗೆ ಲಕ್ಷ್ಮಿನ ಯಾವ ರೀತಿಯಾಗಿ ಕೂರಿಸೋದು, ಮನೆಯಲ್ಲಿರುವಂತಹ ನಾರ್ಮಲ್. ನಿಮಗೆ ತೋರಿಸ್ಬೇಕಂದ್ರೆ ಸ್ಟೂಲ್ ಕಾಣಿಸ್ತಾ ಇದೆಯಾ? ಸ್ಟೂಲು ಇಟ್ಟು ಮಣೆ ಇಟ್ಟು
ಕೂರಿಸಿರುವಂತಹ ಲಕ್ಷ್ಮಿ ಅಂತ ಹೇಳಬಹುದು. ಇದನ್ನು ಟ್ರಯಲ್ ಮಾಡ್ತಾ ಇದ್ದೆ, ಯಾಕಂದರೆ ಆಲ್ರೆಡಿ ಮರ್ತೋಗ್ಬಿಟ್ಟಿದ್ದಾರೆ ಹಂಗೆ ಈಸಿಯಾಗಿ ಸ್ಟ್ಯಾಂಡ್ ಮೇಲೆ ಹೋದ ವರ್ಷ ಕೂರಿಸ್ಬಿಟ್ಟು ಇದು ಕೂರ್ಸೋದು ಮರ್ತೇ ಹೋಗ್ಬಿಟ್ಟಿದೆ. ಹಂಗಾಗಿ ತುಂಬ ಜನ ಕೇಳ್ತಾ ಇದ್ರಿ ಹೋದ ವರ್ಷನೇ ವಿತೌಟ್ ಸ್ಟ್ಯಾಂಡ್ ಲಕ್ಷ್ಮಿ ಕೂರ್ಸೋದು ತೋರಿಸಿ, ನಮಗೂ ತೋರಿಸಿ ಅಂತ. ಆದಷ್ಟು ಬೇಗ ವಿತೌಟ್ ಸ್ಟ್ಯಾಂಡ್ ನಿಮಗೆ ಯಾವ ರೀತಿಯಾಗಿ ಲಕ್ಷ್ಮಿ ಕೂರ್ಸೋದು ಅಂತ ಶೇರ್ ಮಾಡ್ತೀನಿ. ಮುಖೋಡ ಎಲ್ಲ ಏನೂ ಇಟ್ಟಿಲ್ಲ ನಾನಿನ್ನು, ಯಾಕಂದರೆ ತುಂಬ ಜನದ ಕ್ವಶನ್ಸ್ ಲಕ್ಷ್ಮಿ ಬಗ್ಗೆ ಇದೆ. ಕಳಶದ ಒಳಗಡೆ ನೀವು ಏನು ಹಾಕ್ತೀರಾ, ಏನು ಹಾಕಬೇಕು, ಮುಖೋಡ ಅಲಂಕಾರ ಹೇಗೆ ಮಾಡ್ತೀರಾ, ಅದನ್ನು ಕೂಡ ಎಲ್ಲ ತೋರಿಸಿ ಅಂತ. ಹಂಗಾಗಿ ಅದ್ರ ಬಗ್ಗೆನೇ ವಿಡಿಯೋ ಮಾಡ್ತಾ ಇದ್ದೀನಿ, ಯಾಕಂದರೆ ಹಬ್ಬ ಇನ್ನೊಂದು ತಿಂಗಳಿದೆ. ಇನ್ನೊಂದು ತಿಂಗಳು ಅಷ್ಟರಲ್ಲಿ, ಇನ್ನೊಂದು ತಿಂಗಳು ಇಲ್ಲ, ಒಂದು 25 ದಿನ ಇದೆ ಹಬ್ಬ ಅಂತ ಹೇಳ್ಬೋದು. ಅಷ್ಟರಲ್ಲಿ ನಿಮಗೆ ಪೂರ್ತಿ ಕಂಪ್ಲೀಟ್ ಬಿಂದಿಗೆ ಒಳಗಡೆ ಹೇಗೆ ಏನೇನು ಹಾಕಬೇಕು, ಜೊತೆಗೆ ಮುಖವಾಡ ಹೇಗೆ ಅಲಂಕಾರ ಮಾಡೋದು, ಹಾಗೆ ವಿತೌಟ್ ಸ್ಟ್ಯಾಂಡ್ ಏನೂ ಬಳಸದೆ ನಾರ್ಮಲ್ ನಿಮ್ಮ ಮನೇಲಿರುವಂಥ ಒಂದು ಬಿಂದಿಗೆ ಒಂದು ಸ್ಟೂಲ್ ಇದ್ದರೆ ಸಾಕು, ಯಾವ ರೀತಿಯಾಗಿ ಲಕ್ಷ್ಮಿನ ಈ ರೀತಿ ಕೂರಿಸ್ಬಹುದು, ಕೈ ಕಾಲು ಎಲ್ಲನೂ ಇಟ್ಟು ಅಂತ ಆದಷ್ಟು ಬೇಗ ಫ್ರೆಂಡ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇದೇ ಟ್ರಯಲ್ ಮಾಡ್ತಾಯಿದ್ದೆ, ಯಾಕಂದರೆ ಕೆಲವೊಂದು ಟೈಮಲ್ಲಿ ಮರ್ತೋಗ್ಬಿಟ್ಟಿರುತ್ತೆ ನಾನು ಏನೇನು ಮಾಡಿರ್ತೀನಿ, ಎಷ್ಟು ಕಷ್ಟಪಟ್ಟಿರ್ತೀನಿ ಎಲ್ಲನೂ ಕೂಡ. ಇವಾಗೆಲ್ಲ ಟ್ರಯಲ್ ಮಾಡಿ ಫೈನಲಿ ಟ್ರಯಲ್ ಸಕ್ಸಸ್ ಆಯಿತು, ಯಾವುದು ಕೂಡ ಮರ್ತಿಲ್ಲ. ಇನ್ನೂ ನೀಟಾಗಿ ಲಕ್ಷ್ಮಿ ಕೂರಿಸೋದು ಇನ್ನೂ ನೆನಪಲ್ಲಿದೆ ವಿತೌಟ್ ಸ್ಟ್ಯಾಂಡ್. ಅವಾಗೆಲ್ಲ ಸ್ಟ್ಯಾಂಡ್ ಇಲ್ಲದೆ ನಾನು ಕೂರಿಸ್ತಾ ಇದ್ದಿದ್ದು, ಇದೇ ರೀತಿಯೇ ಈಗಲೂ ಕೂಡ ಅದೇ ರೀತಿ ಕೂರಿಸಿದ್ದೀನಿ, ತೋರಿಸ್ತೀನಿ ನಿಮಗೆ. ಬಟ್ ಸ್ವಲ್ಪ ಪಿನ್ಗಳು ಯೂಸ್ ಮಾಡಬೇಕಾಗುತ್ತೆ, ಸೇಫ್ಟಿ ಪಿನ್ಗಳು, ಅದೊಂದು ರೇಷ್ಮೆ ಸೀರೆಗಳು ಚುಚ್ಚಬೇಕು ಅನ್ನೋದು ಅಷ್ಟೇ, ಇನ್ನೇನು ಇಲ್ಲ. ಜಸ್ಟ್ ಫಾರ್ ಟ್ರಯಲ್ ಮಾಡಿರೋಂಥದ್ದು. ನಿಮ್ಮೆಲ್ಲರಿಗೂ ಹೇಗೆ ಅನ್ನಿಸ್ತು, ಏನು ಆಯ್ತಾ, ಎಲ್ಲನೂ ಕೂಡ ಕಮೆಂಟ್ ಮೂಲಕ ತಿಳಿಸಿ. ಓಕೆ, ವ್ಲಾಗ್ನ ಕಂಟಿನ್ಯೂ ಮಾಡಿ. ಇದು ಕೂಡ ನಿಮ್ಮ ರಿಕ್ವೆಸ್ಟ್ ಅಂತ ಹೇಳಬಹುದು, ಯಾಕಂದರೆ ಇವತ್ತಿನವರೆಗೂ ಫ್ರೆಂಡ್ಸ್ ನೀವು ಕಮೆಂಟ್ಸ್ಗಳು ಮಾಡ್ತಾನೇ ಇದ್ದೀರಾ. ಸುಮಾರು ಜನ ವಿತೌಟ್ ಸ್ಟ್ಯಾಂಡ್ ನಮಗೆ ತೋರಿಸಿ, ಯಾಕಂದರೆ ವಿತ್ ಸ್ಟ್ಯಾಂಡ್ ನೀವು ತೋರಿಸಿದ್ರಿ ನಮಗೆ ಸ್ಟ್ಯಾಂಡ್ ಮಾಡಿಸ್ಕೊಳ್ಳೋಷ್ಟು ಸೌಲಭ್ಯ ನಮ್ಮಲ್ಲಿ ಇಲ್ಲ, ಅಥವಾ ಮಾಡಿಕೊಡೋರಿಲ್ಲ, ಅಥವಾ ನೀವೇ ಕಾಂಟ್ಯಾಕ್ಟ್ ನಂಬರ್ ಕೊಟ್ಬಿಡಿ, ನೀವೇ ಆಲ್ಟ್ರೇಷನ್ ಮಾಡಿಕೊಡಿ, ಅಥವಾ ನೀವೇ ಕಳಿಸ್ಕೊಟ್ಬಿಡಿ, ಕೊರಿಯರ್ ಮಾಡಿ. ಅಬ್ಬ, ಎಷ್ಟು ಪ್ರಶ್ನೆಗಳು ಗೊತ್ತಾ ನಿಮ್ಮದು ಇರೋವಂಥದ್ದು. ಅದಕ್ಕೋಸ್ಕರ ಇಷ್ಟು ವರ್ಷ ನಾನು ವಿತೌಟ್ ಸ್ಟ್ಯಾಂಡೇ ಕೂರಿಸ್ತಾ ಇದ್ದಿದ್ದು, ವಿತ್ ಸ್ಟ್ಯಾಂಡು ಈಗ ಹೋದ ವರ್ಷದಿಂದ ಶುರು ಮಾಡಿರೋವಂಥದ್ದು. ಹಾಗಾಗಿ ವಿತೌಟ್ ಸ್ಟ್ಯಾಂಡ್ ಯಾವ ರೀತಿಯಾಗಿ ಲಕ್ಷ್ಮಿನ ಕೂರಿಸೋದು ಅನ್ನೋದು ನೆಕ್ಸ್ಟು ನಿಮ್ಮ ಸಿರಿಮನೆ ಬ್ಲಾಗಲ್ಲಿ ಬರುತ್ತೆ ಅಂತ ಹೇಳ್ಬೋದು. ಜೊತೆಗೆ ಸುಮಾರು ಜನ ಪ್ರಶ್ನೆಗಳು ಕೂಡ ಇತ್ತು, ಬಿಂದಿಗೆಗೆ ನೀವೇನು ಹಾಕ್ತೀರಾ, ಯಾವ ರೀತಿಯಾಗಿ ಲಕ್ಷ್ಮಿಗೆ ಮಾಡಬೇಕು ಅಂತ ನಾನು ಹೇಳೋದು ಒಂದೇ ಫ್ರೆಂಡ್ಸ್. ನನ್ನ ಮನೆಯಲ್ಲಿ ನಾನು ಯಾವ ರೀತಿಯಾಗಿ ಮಾಡ್ಕೊಂಬಂದಿದ್ದೀನಿ, ಏನೇನೆಲ್ಲ ಮಾಡ್ತೀನಿ ಅನ್ನೋದನ್ನು ಖಂಡಿತ ಪ್ರತಿಯೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಓಕೆ ಫ್ರೆಂಡ್ಸ್, ಫೈನಲಿ ಇವಾಗ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿದ್ದಾಯಿತು, ಅವರಿಗೆಲ್ಲ ರೈಸ್ ಐಟಮ್ ಮಾಡಿದ್ದು, ಹಾಗಾಗಿ ನಾನು ರೈಸ್ ತಿನ್ನಲ್ಲ, ನಿಮ್ಗೆ ಗೊತ್ತಿದೆ. ನಾನು ಇವತ್ತು ಕಾರ್ನ್ಫ್ಲೆಕ್ಸ್ ತಿನ್ಕೊಳ್ತೀನಿ. ಆನಂತರ ಮಧ್ಯಾಹ್ನ ಏನು ಅಡುಗೆ ಎಲ್ಲ ಮಾಡೋ ಹಾಗಿಲ್ಲ, ಬೆಂಡೆಕಾಯಿ ಹುಳಿ ನಿನ್ನೆ ಮಾಡಿದ್ದು ಅದೇ ಇದೆ, ಹಾಗಾಗಿ ಜಸ್ಟ್ ಒಂದು ಮುದ್ದೆ ಮಾಡಿದರೆ, ರೈಸ್ ಮಾಡಿದರೆ ಸಾಕು. ನಮ್ಮ ಮತ್ತೆ ಅವರು ನಮ್ಮ ಮನೆಯವರು ಊಟ ಮಾಡ್ಕೊಂಬಿಡ್ತಾರೆ, ಇವಾಗ ಅವ್ರದೆಲ್ಲ ತಿಂಡಿ ಆಯಿತು, ನಾನು ಸ್ವಲ್ಪ ಕಾರ್ನ್ಫ್ಲೆಕ್ಸ್ ತಿನ್ನಬೇಕು. ಆನಂತರ ಒಂದು ಬೂದುಗುಂಬಳಕಾಯಿ ಇದೆ, ಇದು ಊರಿಂದ ತೊಗೊಂಬಂದಿದ್ದು, ಅಮ್ಮ ಲಾಸ್ಟ್ ಟೈಮ್ ಯಾವಾಗಲೋ ಊರಿಗೆ ಹೋಗಿದ್ರು, ಅಂದರೆ ಒಂದು ವಾರನೇ ಆಯಿತು ಅಂದ್ಕೊಳ್ಳಿ, ಒಂದು ವಾರದ ಮೇಲೆ ಆಗಿರ್ಬೋದು, ಮೇ ಬಿ ಇದಿನ್ನೊಂದು ತಿಂಗಳಿಟ್ಟರು ಏನೂ ಆಗಲ್ಲ, ಹಿಂಗೆ ಇರುತ್ತೆ ಅಂತ ಹೇಳ್ಬೋದು. ಒಂದು ವಾರನ 15 ದಿನವೂ ಆಯಿತು, ಊರಿಗೆ ಹೋದಾಗ ತೊಗೊಂಬಂದಿದ್ರು. ಅದರದ್ದು ಮಜ್ಜಿಗೆ ಸಾರು ಮಾಡೋಣ ಅಂತಿದ್ದೆ, ನಂಗೆ ಬೂದುಗುಂಬಳಕಾಯಿದು ಮಜ್ಜಿಗೆ ಸಾರು ತುಂಬ ಇಷ್ಟ ಆಗುತ್ತೆ, ಮಾಡೋಣ ಅಂತ ಬಿಟ್ಟು. ಹೊರಗಡೆ ಮೋಡ ವೆದರ್ ಈ ರೀತಿ ಇರೋದ್ರಿಂದ ಮಜ್ಜಿಗೆ ಸಾರು ಮಾಡ್ತಿಲ್ಲ, ಏನೂ ಮಾಡ್ತಿಲ್ಲ, ಅದ್ರ ಬದಲು ಹಲ್ವಾ ಮಾಡೋಣ ಅಂತ ಅಂತ ಅಂದ್ಕೊಂಡಿದ್ದೀನಿ. ಬೂದುಗುಂಬಳಕಾಯಿ ಹಲ್ವಾ, ಕ್ಯಾರೆಟ್ ಹಲ್ವಾ ಹೇಗೆ ಮಾಡ್ತೀರಾ ಅದೇ ಥರನೇ ಬೂದುಗುಂಬಳಕಾಯಿ ಹಲ್ವಾ ಮಾಡೋದು, ಚೆನ್ನಾಗಿರುತ್ತೆ. ಬಟ್ ಇದೆಲ್ಲ ಸಿಪ್ಪೆ ಎಲ್ಲ ತೆಗಿಬೇಕು ಪೂರ್ತಿ, ಇವತ್ತು ಹೆಂಗೂ ಅಡುಗೆ ಮಾಡೋಂಗಿಲ್ವಲ್ಲ, ಹಂಗಾಗಿ ಹಲ್ವಾ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದಿದ್ದಂಥ ಬೂದುಗುಂಬಳಕಾಯಿ ಹಲ್ವಾ ಇವತ್ತು ಮಾಡುವಂಥ ಕಾಲ ಬಂತು ಅಂತ ಹೇಳ್ಬೋದು. ಯಾಕಂದರೆ ಈ ಒಂದು ಬೂದುಗುಂಬಳಕಾಯಿ ಕೊಟ್ಟಿದ್ದು ನಮ್ಮ ಅಜ್ಜಿಯವರು, ಅಂದರೆ ಈಗ ಅಮ್ಮ ಮನೆಗೆ ಬಂದಿದ್ರಲ್ಲ ಅವರು ಕೊಟ್ಟು ಕಳಿಸಿ ಒಂದು ವಾರನೇ ಆಯಿತು, ಈಗ ಅವರು ಬಂದು ಒಂದು ವಾರನೇ ಆಯಿತಾ, ಒಂದು 15 ದಿನದ ಮೇಲೆ ಆಯಿತು ನಾನು ಇನ್ನು ಈ ಒಂದು ಬೂದುಗುಂಬಳಕಾಯಿನ ತಂದು. ಬಟ್ ಮಾಡಬೇಕು ಅಂತ ಮನಸ್ಸಲ್ಲಿ ಅನಿಸೇ ಇರಲಿಲ್ಲ, ನಾಳೆ ಮಾಡಿದ್ರಾಯ್ತು ನಾಳೆ ಮಾಡಿದ್ರಾಯ್ತು ಅಂತಲೇ ಅಂದ್ಕೊಂಬಿಟ್ಟೆ. ಬಟ್ ಇವತ್ತು ಫೈನಲಿ ಅಡುಗೆ ಏನು ಮಾಡೋ ಹಾಗಿರಲಿಲ್ವಲ್ಲ, ಜೊತೆಗೆ ಹೇಗೂ ಹೊರಗಡೆ ಹೋಗ್ತಾ ಇದ್ದೆ, ಹಾಗೆ ಹೊರಗಡೆ ಹೋದು ಹೋಗಿ ಅಮ್ಮ ಮನೆಗೆ ಹೋಗಿ ಕೊಟ್ಟು ಬರೋಣ, ಮಾಡಿಕೊಂಡೇ ತೊಗೊಂಡು ಹೋಗ್ಬಿಡೋಣ ಅಂತ ಮಾಡ್ತಾ ಇರೋವಂಥದ್ದು. ಇದ್ರ ಬಗ್ಗೆ ಅಡುಗೆ ಎಲ್ಲ ನಮ್ಮ ಅಜ್ಜಿಯವ್ರಿಗೆಲ್ಲ ಗೊತ್ತಿಲ್ಲ, ಇದೆಲ್ಲ ಅವರು ಮಾರಾಟಕ್ಕಷ್ಟೇ ಬೆಳೆಯುವಂಥದ್ದು, ಅವರ ತೋಟದಲ್ಲಿ ಬೆಳೆಯುವಂಥದ್ದು.
ಕೆಲವೊಂದು ಟೈಮಲ್ಲಿ ಈ ಥರ ತಂದಾಗ ಹಾಳಾಗಿದ್ದು ಏನಾದರೂ ಇರುತ್ತಲ್ಲ ಅದನ್ನೆಲ್ಲ ಮನೆ ಪಕ್ಕ ಹಾಗೆ ಬಿಸಾಕಿರ್ತಾರೆ, ಅಲ್ಲೇ ಅವು ಮೊಳಕೆ ಬಂದು ಹುಟ್ಕೊಂಡಿರ್ತವೆ. ಆ ಥರ ಇರುವಂತಹ ಈ ಬೂದುಗುಂಬಳಕಾಯಿ ಅಂತ ಹೇಳ್ಬೋದು. ಅವ್ರಿಗೆ ಏನು ಮಾಡಬೇಕು ಅನ್ನೋದು ಅಷ್ಟಾಗಿ ಗೊತ್ತಿರಲಿಲ್ಲಂತೆ, ಹಂಗಾಗಿ ನಮಗೆ ಕೊಟ್ಟು ಕಳಿಸಿದ್ರು. ಇದನ್ನು ತೊಗೊಂಡೋಗಿ ಕೊಟ್ಟಾಗಲೂ ಕೂಡ ನಮ್ಮ ಅಜ್ಜಿ ಹೇಳ್ತಾ ಇದ್ರು, ಇನ್ನೂ ಒಂದು ಬಿಟ್ಟಿತ್ತು, ಎಷ್ಟು ದಪ್ಪ ಇದೆ, ನೆಕ್ಸ್ಟ್ ಬಂದಾಗ ಕೊಟ್ಟು ಕಳಿಸ್ತೀನಿ ಅದನ್ನು ಅಂತ ಹೇಳ್ತಿದ್ರು. ಅವ್ರಿಗೆ ಇದರಲ್ಲಿ ಅಡುಗೆ ಆಗಲಿ ಅಥವಾ ಸ್ವೀಟ್ ಆಗಲಿ ಏನೂ ಮಾಡೋದು ಗೊತ್ತಿಲ್ಲ ಅಂತೆ, ಅವ್ರು ಮಾಡೋದೂ ಇಲ್ವಂತೆ. ಹಂಗಾಗಿ ನಮ್ಮಮ್ಮ ಹೇಳ್ತಾ ಇದ್ರು, ಹೋಗ್ಲಿ ಬಿಡು ಮಂಗರ್, ಇವತ್ತು ಫೈನಲಿ ಮಾಡ್ಕೊಂಬಂದ್ಬಿಡ್ತೀನಿ, ಅಜ್ಜಿನೂ ಕೂಡ ಟೇಸ್ಟ್ ನೋಡಲಿ ಯಾವ ರೀತಿಯಾಗಿ ಮಾಡಿದ್ದೀನಿ ಅಂತ ಅಂತ ಹೇಳಿ ಇವಾಗ ಇಲ್ಲಿ ಮಾಡ್ತಾ ಇರುವಂಥದ್ದು. ಇದು ಸ್ವಲ್ಪ ಸಿಪ್ಪೆ ಎಲ್ಲ ಒರೆಯೋದು ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ನಿಜವಾಗ್ಲೂ. ಕೆಲವೊಂದು ತಿನ್ನೋದಕ್ಕೆ ಎಷ್ಟು ಸಿಹಿಯಾಗಿ ರುಚಿಯಾಗಿದೆ ಅಂತ ಅಂತೀವೋ, ಮಾಡೋದಕ್ಕೂ ಕೂಡ ಅಷ್ಟೇ ಕಷ್ಟನೂ ಆಗುತ್ತೆ ಕೆಲವೊಂದು ಟೈಮಲ್ಲಿ ನಮಗೂ ಕೂಡ. ಅದೇ ರೀತಿ ಇವಾಗ ನಾನು ಇದ್ರದ್ದು ಸಿಪ್ಪೆ ಎಲ್ಲ ತೆಗೆದು ಒಳಗಡೆ ಬೀಜ ಎಲ್ಲ ತೆಗೆದು ತೊಳೆದು ಒಂದೆರಡು ಸರಿ ಆನಂತರ ಇವಾಗ ಈ ರೀತಿ ತುರಿತಾ ಇರುವಂಥದ್ದು. ಕ್ಯಾರೆಟ್ ಎಲ್ಲ ನಾರ್ಮಲಿ ಕೊಬ್ಬರಿ ಎಲ್ಲ ತುರಿತೀವಲ್ವ, ಅದೇ ರೀತಿಯೇ ತುರಿತಾ ಇರೋವಂಥದ್ದು. ಕೆಲವೊಂದು ಟೈಮಲ್ಲಿ ನಂಗೆ ಈ ಥರ ತುರಿದು ತುರಿದು ಬೇಜಾರಾಯಿತು ಅಂದಾಗ ಹೇಗೂ ಚಾಪರ್ ಇದೆಯಲ್ಲ, ಈಗ ಏನು ಯೋಚನೆ ಮಾಡಲ್ಲ, ಜಾಸ್ತಿ ಚಾಪರ್ನೇ ಯೂಸ್ ಮಾಡ್ತಾ ಇದ್ದೀನಿ. ಅಲ್ಲಿ ನೋಡಿರ್ಬೋದು ನೀವು ಒಂದು ಬೌಲಲ್ಲಿ ಇಟ್ಟಿದ್ದೀನಿ ಎಷ್ಟು ತುರಿತಿದ್ದೀನಿ ಅಂತ, ಅಷ್ಟೇ ತುರಿಯೋಕ್ಕಾಗಿದ್ದು. ಆಮೇಲೆ ನಂಗೆ ಯಾಕೋ ತುರಿಯೋಕ್ಕಾಗಲೇ ಇಲ್ಲ, ಕೈ ನೋವು ಬರೋ ಥರ ಫೀಲ್ ಆಗ್ತಿತ್ತು, ಹಾಗಾಗಿ ಪೂರ್ತಿ ಚಾಪರ್ಗೆ ಹಾಕ್ಬಿಟ್ಟು ಚಾಪ್ ಮಾಡಿಕೊಂಡೆ. ಹಾಗೆ ಇದರ ಒಂದು ರಸ ಏನಿರುತ್ತೆ ಫ್ರೆಂಡ್ಸ್, ಇದ್ರ ರಸನ ಡೈಲಿ ಬೆಳಗ್ಗೆ ಹೊತ್ತು ಒಂದೊಂದು ಪೀಸಷ್ಟು ನೀವು ಏನಂತ ಹೇಳ್ಬೋದು ಫ್ರಿಜ್ಜಲ್ಲಿ ತಂದು ಒಂದು ದೊಡ್ಡದಾಗಿ ಒಂದು ಮೀಡಿಯಮ್ ಸೈಜ್ ಇರುವಂತಹ ಒಂದು ಬೂದುಗುಬ್ಳಕಾಯನ್ನ ತಂದಿಟ್ಕೊಂಡು ಫ್ರಿಜ್ಜಲ್ಲಿ ಡೈಲಿ ಒಂದೊಂದು ಪೀಸಷ್ಟು ನೀವು ಕಟ್ ಮಾಡಿಕೊಂಡು ಖಾಲಿ ಹೊಟ್ಟೆಯಲ್ಲಿ ಹಸಿದೆನೆ ರುಬ್ಬಿಟ್ಟು ಇದೇ ರೀತಿ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಅದನ್ನು ವೈಟ್ ಭಾಗ ಮಾತ್ರ ಹಾಕಿ ರುಬ್ಬಿ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ನಮ್ಮ ತೂಕ ಕಡಿಮೆ ಆಗುತ್ತೆ. ಜೊತೆಗೆ ಇನ್ನೊಂದೇನಪ್ಪ ಅಂದರೆ ಈ ಹೆಣ್ಮಕ್ಳಿಗೆ ಪೀರಿಯಡ್ಸ್ ಪ್ರಾಬ್ಲಮಲ್ಲಿ ಹೆವಿ ಬ್ಲೀಡಿಂಗ್ ಆಗುವಂಥದ್ದು, ಕೆಲವೊಬ್ಬರಿಗೆ ಏನಂತ ಹೇಳ್ತಾರೆ ತುಂಬ ಬ್ಲೀಡಿಂಗ್ ಅನ್ನೋ ಥರ ಫೀಲ್ ಆಗ್ತಿರುತ್ತೆ, ಜೊತೆಗೆ ಪಿ ಸಿ ಓ ಡಿ ಪ್ರಾಬ್ಲಮ್ ಎಲ್ಲ ಯಾರಿಗಿರುತ್ತೆ ಅಂಥವ್ರಿಗೆಲ್ಲರಿಗೂ ಕೂಡ ಇದು ತುಂಬಾ ಉಪಯೋಗಕಾರಿ ಮನೆ ಮದ್ದು ಅಂತಲೂ ಕೂಡ ಹೇಳ್ತಾರೆ ಇದರ ರಸ. ಹಾಗಾಗಿ ನಾನು ಆಲ್ಮೋಸ್ಟ್ ಇದ್ರ ರಸನೂ ಕೂಡ ಕುಡಿತೀನಿ, ಅಪರೂಪ, ಯಾವಾಗಲೂ ಕುಡಿಯೋದಿಲ್ಲ. ಬಟ್ ತೂಕ ಕಡಿಮೆ ಮಾಡಬೇಕು ಅಂತ ಅಂದಾಗ ಸುಮಾರು ಒಂದು ತಿಂಗಳಲ್ಲಿ ಒಂದು 10 ದಿನ ಕುಡಿತಾ ಇದ್ದೆ ಅಷ್ಟೇ, ಜಾಸ್ತಿ ದಿನ ಕುಡಿತಿರಲಿಲ್ಲ, 10 ದಿನ ಕುಡಿತಾ ಇದ್ದೆ. ಇದರ ರಸಕ್ಕೆ ನಾನು ಇವಾಗ ಏನು ಮಾಡಿದೆಪ್ಪ ಅಂದರೆ ಒಂದು ಸ್ವಲ್ಪ ಜಾಕಾಯಿ ಪುಡಿ ಜೊತೆಗೆ ಜೀರಿಗೆ ಪುಡಿ ಉಪ್ಪು ಇಷ್ಟೇ ಮಿಕ್ಸ್ ಮಾಡಿ ಕುಡಿಯುವಂಥದ್ದು. ಈ ರೀತಿಯಾಗಿ ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆಲಿ ಈ ಒಂದು ಬೂದುಗುಂಬಳಕಾಯಿ ಜ್ಯೂಸ್ ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೀವು ಇದಕ್ಕೆ ಬೇಕಾದರೆ ಸ್ವಲ್ಪ ನಿಂಬೆ ಹಣ್ಣಿನ ರಸನೂ ಕೂಡ ಸೇರಿಸ್ಕೋಬೋದು, ಇನ್ನೊಂಚೂರು ಉಪ್ಪು ಕೂಡ ಹಾಕೋಬೋದು, ಅಥವಾ ಬೆಲ್ಲ ಹಾಕ್ಕೊತೀನಿ ಅಂದರೆ ಬೆಲ್ಲನೂ ಹಾಕೋಬೋದು, ಚೆನ್ನಾಗಿರುತ್ತೆ, ಏನಂತ ಟೇಸ್ಟ್ ಅನ್ನೋ ಥರ ಏನು ಇರೋದಿಲ್ಲ, ಬಟ್ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಿದೆ. ಈ ರೀತಿ ಆಲ್ಮೋಸ್ಟು ನಾನು ನಮ್ಮ ಮನೆಯವರಿಬ್ಬರೂ ಕೂಡ ಕುಡಿತಾ ಇರ್ತೀವಿ ನಮ್ಮ ಮನೆಯಲ್ಲಿ ಬೂದುಗುಂಬಳಕಾಯಿ ರಸನ. ನಮ್ಮ ಮನೆಯವರು ನಾನು ಇಬ್ಬರೇ ಕುಡಿಯೋದು, ನನ್ನ ಮಕ್ಕಳೆಲ್ಲ ಕುಡಿಯೋದಿಲ್ಲ, ಇಷ್ಟಪಡೋದಿಲ್ಲ ಅವರು. ಇವಾಗ ನಾನು ರಸಾಲ ಕುಡಿದು ಆನಂತರ ಇವಾಗಲ್ಲಿ ಹಲ್ವಾ ಮಾಡೋಕ್ಕೆ ರೆಡಿ ಮಾಡ್ತಾ ಇರೋವಂಥದ್ದು. ಹಲ್ವಾಗೆ ತುಂಬ ಸಿಂಪಲ್ ಆ್ಯಂಡ್ ತುಂಬ ಈಸಿ. ಇದು ನಾನು ತೊಗೊಂಡಿದ್ದು ಮೀಡಿಯಮ್ ಸೈಜ್ ಬೂದುಗುಂಬಳಕಾಯಿ, ಹಾಗಾಗಿ ನಾನು ಸುಮಾರಲ್ಲಿ ಒಂದು 1/4 ಲೀಟ್ರಷ್ಟು ಹಾಲನ್ನು ಬಳಸ್ತಾ ಇದ್ದೀನಿ. ಫಸ್ಟು ನಾವೇನು ತುಳಿದಿಟ್ಕೊಂಡಿದ್ವಿ ಬೂದುಗುಂಬಳಕಾಯಿಗೆ 1 ಸ್ಪೂನಷ್ಟು ತುಪ್ಪ ಹಾಕಿಬಿಟ್ಟು ಚೆನ್ನಾಗಿ ಅದನ್ನು 1-3 ನಿಮಿಷ ಫ್ರೈ ಮಾಡಿಕೊಂಡು ಆ ನಂತರ 1/4 ಲೀಟ್ರ್ ಅದು ಆರೆಂಜ್ ಕಲರ್ ಪ್ಯಾಕೆಟ್ ತೊಗೊಂಡೆ, ಸ್ವಲ್ಪ ಗಟ್ಟಿ ಇರುವಂಥ ಹಾಲು ತೊಗೊಂಡು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. 1/4 ಲೀಟ್ರ್ ಹಾಲು ಹಾಕಿ ಚೆನ್ನಾಗಿ ಅದನ್ನು ಹಾಲಲ್ಲೇ ಬೇಯಿಸ್ಕೋಬೇಕು. ಇದಕ್ಕೋಸ್ಕರ ನಾನು ನೀರನ್ನು ತೆಗೆಯುವಂಥದ್ದು. ಆ ನೀರಿದ್ರೆ ಕೆಲವೊಂದು ಟೈಮಲ್ಲಿ ಒಗ್ಗರೋ ಥರ ಫೀಲ್ ಆಗುತ್ತೆ, ಜೊತೆಗೆ ಬೇಯೋದಿಲ್ಲ, ಬೇಗ ಕುಕ್ ಆಗೋದಿಲ್ಲ, ಯಾಕಂದ್ರೆ ನೀರೆಲ್ಲ ಡ್ರೈ ಆಗಿ ಆಮೇಲೆ ನಾವು ಮತ್ತೆ ಹಾಲು ಹಾಕಿ ಮತ್ತೆ ಅದು ಕುಕ್ ಆಗೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಜೊತೆಗೆ ಇನ್ನೊಂದೇನು ಅಂದರೆ ನೀವು ಹಾಲಲ್ಲಿ ಬೇಯಿಸೋದಕ್ಕೂ ನೀರೆಲ್ಲ ಡ್ರೈ ಆದಮೇಲೆ ಮತ್ತೆ ಹಾಲು ಹಾಕೋದಕ್ಕೂ ಭಾಳ ವ್ಯತ್ಯಾಸ ಇರುತ್ತೆ. ಹಾಗಾಗಿ ಫಸ್ಟು ನೀವು ನೀರೆಲ್ಲ ತೆಗೆದು ಅದನ್ನು ಆದಷ್ಟು ಹಾಲಲ್ಲೇ ಕುಕ್ ಮಾಡಿ, ಕುಕ್ ಮಾಡಿದ ನಂತರ ನಾನು ಇಲ್ಲಿ ಕೋವಾ ಬೆಳೆಸ್ತಾ ಇದ್ದೀನಿ. ನಾನು ಜಾಸ್ತಿ ತುಪ್ಪ ಯೂಸ್ ಮಾಡ್ತಾ ಇಲ್ಲ, 1-2 ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಜಾಸ್ತಿ ಹಾಕೋರು ಕೋವಾನ ಸ್ಕಿಪ್ ಮಾಡ್ಬೋದು, ಅಥವಾ ತುಪ್ಪ ಕಡಿಮೆ ಯೂಸ್ ಮಾಡೋರು ಕೋವಾನ ಹಾಕ್ಬೋದು. ಹಾಗಾಗಿ ಇಲ್ಲಿ ನಾನು ಸ್ವಲ್ಪ ಕೋವಾ ಹಾಕಿದೆ. ಕೋವಾ ಹಾಕಿದ ನಂತರ ನಾನು ಇವತ್ತು ಬಳಸ್ತಾ ಇರೋದು ಸಕ್ಕರೆ ಬದಲು ಬೆಲ್ಲ ಅಂತ ಹೇಳಬಹುದು. ಹಾಗಾಗಿ ಇವಾಗ ಬೆಲ್ಲನೂ ಕೂಡ ಹಾಕ್ಕೊಂಡಿದ್ದೀನಿ. ನಿಮಗೆ ಸಿಹಿ ಯಾವ ರೀತಿ ಬೇಕೋ ಆ ರೀತಿ ಬೆಲ್ಲ ಎಲ್ಲ ಹಾಕಿ ಸ್ವಲ್ಪ ದ್ರಾಕ್ಷಿ ಗೋಡಂಬಿನ ತುಪ್ಪದಲ್ಲಿ ಹುರಿದ್ಬಿಟ್ಟು ಅದು ಫುಲ್ಲು ಹಾಲೆಲ್ಲ ಡ್ರೈ ಆಗಬೇಕು, ಆ ರೀತಿ ಡ್ರೈ ಆಗೋವರೆಗೂ ನೀವು ಇದನ್ನು ಬೇಯಿಸ್ಕೊಂಡ್ರೆ
ಸೂಪರಾಗಿರುವಂತಹ ಒಂದು ಬೂದ್ ಗುಂಬಳಕಾಯಿ ಹಲ್ವಾ ರೆಡಿ ಅಂತ ಹೇಳ್ಬೋದು. ನೀವೆಲ್ಲ ಸಕ್ಕರೆಯಲ್ಲಿ ಏನಾದರೂ ಟ್ರೈ ಮಾಡ್ತಿದ್ರೆ ಒಮ್ಮೆ ಈ ರೀತಿ ಯಾವ ರೀತಿ ಅಂದರೆ ಬೆಲ್ಲ ಹಾಕಿ ಟ್ರೈ ಮಾಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅಂದರೆ ನಿಮ್ಗೆ ಇದೊಳ್ಳೆ ಧಾರವಾಡ ಪೇಡ ತಿಂದಂಗೆ ಫೀಲ್ ಆಗ್ತಿರುತ್ತೆ, ಅಷ್ಟು ಸೂಪರಾಗಿರುತ್ತೆ ಈ ಒಂದು ಹಲ್ವಾ. ಓಕೆ ಫ್ರೆಂಡ್ಸ್, ಇವಾಗ ಫೈನಲಿ ಹೊರಗಡೆ ಹೊರಟಿದ್ದೀನಿ. ಇವಾಗ ಮಳೆ ಬರ್ತಾ ಇದೆ ಸಣ್ಣದಾಗಿ ಪುಟ ಪುಟ ಅಂತ ಹೇಳಿ, ಸಣ್ಣ ಸಣ್ಣ ಜಿಡಿ ಮಳೆ ಅಂತಾರಲ್ಲ ಆ ಥರ ಜಿಡಿ ಜಿಡಿಯಾಗಿ ಮಳೆ ಬರ್ತಾ ಇದೆ. ಹೋಗ್ಲಾಕ್ ಬೇಡ್ವಾ ಹೋಗ್ಲಾಕ್ ಬೇಡ್ವಾ ಅಂತ ಇಷ್ಟೊತ್ತು ಯೋಚನೆ ಮಾಡ್ಕೊಂಡಿದ್ದೆ. ಫೈನಲಿ ಇವಾಗ ಹೊರಟ್ಬಿಡೋಣ ಅಂತ, ಮಳೆ ಇದೇನು ಜೋರೇನು ಬರೋದಿಲ್ಲ, ಸಣ್ಣಗೆ ಬಂದು ನಿಲ್ಲತ್ತೆ ಅಂತ ಹೋಗಿ ಬಂದ್ಬಿಡೋಣ ಅಂತ. ಯಾಕಂದರೆ ಇಲ್ಲಿ ನಮಗೆ ನಿಯರೆಸ್ಟ್ ನಮ್ಮ ಮನೆ ಹತ್ರ ಎಲ್ಲೂ ಕೂಡ ಕಮಲದ ಹೂವು ಆಗ್ಬೋದು, ಮಲ್ಲಿಗೆ ತಿಂಡು ಅಥವಾ ಕಟ್ಟಿರೋ ಹೂವು ಆ ಥರದ್ದೆಲ್ಲ ಅಷ್ಟು ಸಿಗೋದಿಲ್ಲ. ಈಗ ಮಳೆ ಬರ್ತಿರೋದ್ರಿಂದ ಇರೋದು ಇಲ್ಲ, ಹಾಗಾಗಿ ಹೋಗಿ ತೊಗೊಂಬರೋಣ ಅಂತ ಅಷ್ಟೇ, ಇನ್ನೇನಿಲ್ಲ. ಹಾಗೆ ಬರ್ತಾ ಅಮ್ಮ ಮನೆಗೆ ಹೋಗ್ಬಿಟ್ಟು ಅಮ್ಮನಿಗೋಸ್ಕರ ಮಾಡಿದಂತಹ ಹಲ್ವಾ ಬೂದುಗುಂಬಳಕಾಯಿ ಹಲ್ವಾ ಅಮ್ಮನಿಗೆ ಕೊಟ್ಬಿಟ್ಟು ಅಮ್ಮನ ಕೈಲಿ ಕೇಳಿಸ್ತೀನಿ ಹೆಂಗಿದೆ ಏನು ಎತ್ತ ಟೇಸ್ಟು ಚೆನ್ನಾಗಲ್ವಾ ಹೇಗಿದೆ ಅಂತ. ಅದಕ್ಕೂ ಮೊದಲು ಈಗ ಹೊರಗೆ ಹೋಗಿ ಏನು ತೊಗೊಬರಬೇಕು ಅದನ್ನು ಫಸ್ಟು ತೊಗೊಂಡು ಬಂದ್ಬಿಡೋಣ. ಮಳೆ ಬರ್ತಾ ಇದೆ ನಿಜ, ಸಣ್ಣದಾಗಿ ಬರ್ತಾ ಇದೆ, ಚಳಿನೂ ಅಷ್ಟೇ ಇದೆ. ಫೈನಲಿ ಫಸ್ಟು ಹೊರಡೋಣ, ಜೋರಾಗಿ ಮಳೆ ಬರೋದಕ್ಕೂ ಮುಂಚೆ ಹೋಗಿ ಬಂದ್ಬಿಡೋಣ. ನಾನು ಇವತ್ತು ಬಂದಿರುವಂಥದ್ದು ಕೆ ಆರ್ ಮಾರ್ಕೆಟ್ಗೆ ಅಂತ ಹೇಳ್ಬೋದು. ಇಲ್ಲೇ ಆಲ್ಮೋಸ್ಟ್ ಎಲ್ಲ ಥರ ವೆರೈಟೀಸ್ ಹೂವು ಸಿಗುತ್ತೆ, ನಮ್ಗೆ ಯಾವ ಥರ ಬೇಕೋ ಆ ಥರ ಸಿಗುತ್ತೆ. ಜೊತೆಗೆ ತುಂಬ ಆಪ್ಷನ್ಸ್ ಕೂಡ ಇರುತ್ತೆ, ತುಂಬ ಜನರ ಹತ್ರ ವೆರೈಟಿ ವೆರೈಟಿಯಾಗಿ ಹೂವುಗಳಿರುತ್ತೆ. ನಾವು ಒಂದಲ್ಲ ಎರಡಲ್ಲ ಅಂತ ಬೇರೆ ಬೇರೆ ಕಡೆ ನೋಡಿ ಯಾವುದು ಫ್ರೆಶ್ ಆಗಿರುತ್ತೆ ಚೆನ್ನಾಗಿರುತ್ತೆ ಆ ಥರ ಎಲ್ಲನೂ ಕೂಡ ಹೂವನ್ನು ತೊಗೋಬೋದು ಅನ್ನೋದಕ್ಕೆ ಆಲ್ಮೋಸ್ಟ್ ನಾನು ಏನಾದರೂ ಹೂವು ತೊಗೋಬೇಕು ಅಂದರೆ ಕೆ ಆರ್ ಮಾರ್ಕೆಟ್ಗೆ ಬರ್ತೀನಿ. ಈಗ ಇಲ್ಲಿ ಬಂದಿದ ತಕ್ಷಣ ಒಂದು ದೊಡ್ಡ ಹಾರನ ಇಲ್ಲಿ ನೇತಾಕಿದ್ರು. ಇದೆಲ್ಲ ಸೆಲೆಬ್ರಿಟಿಗಳು ಅವರಿಗೆ ಜೊತೆಗೆ ರಾಜಕಾರಣಿಯವ್ರಿಗೆಲ್ಲ ಹಾಕ್ತಿರ್ತಾರೆ ನೋಡಿ, ಆ ಥರದ್ದು ಫಸ್ಟ್ ಟೈಮ್ ಅಂದ್ಕೋಬೋದು ನಾನು ಕೆ ಆರ್ ಮಾರ್ಕೆಟಲ್ಲಿ ನೋಡಿದ್ದು ಆ ಥರ ಹಾರನ. ನಾನು ಅದಕ್ಕೆ ಅವ್ರನ್ನ ನೋಡಿದ ತಕ್ಷಣ ರೇಟ್ ಎಷ್ಟು ಅಂತ ಹೇಳಿದೆ. ಬಟ್ ಇವಾಗ ಪ್ರೆಸೆಂಟ್ ಸ್ವಲ್ಪ ಹೂದ ರೇಟು ಕಡಿಮೆ ಇದೆ ಅಂತ ಹೇಳಿದ್ರು, ಹಾಗಾಗಿ ಆ ಒಂದು ಹಾರ ಬಂದು 7,000 to 8,000 ರೂಪಾಯಿ ಅಂತ ಅಂದರು. ಅದೇ ಸ್ವಲ್ಪ ಹೂದ ರೇಟ್ ಜಾಸ್ತಿ ಇದ್ದರೆ 10,000 to 15,000 ಈ ರೀತಿ ಆಗುತ್ತೆ ಅಂತ ಅಂದರು. ಹಬ್ಬ ಎಷ್ಟು ದೊಡ್ಡದಾಗಿದೆ ಅಂತೀರಾ, ಇದನ್ನು ಯಾವ ರೀತಿಯಾಗಿ ಒಂದು ದಿಂಡು ಮಾಡಿದ್ರು ಏನೋ ನಿಜ ಗೊತ್ತಿಲ್ಲಪ್ಪ. ಜೊತೆಗೆ ಒಂದೊಂದು ಕಡೆ ಒಂದೊಂದು ರೇಟು ನೋಡಿ ತೊಗೋಬೇಕು, ಒಂದು ಕಡೆ ಜಾಸ್ತಿ ಒಂದು ಕಡೆ ಕಡಿಮೆ, ಪೂರ್ತಿ ನೋಡಿ ತೊಗೊಂಡಿದ್ದು ಆಯಿತು ಮುಗೀತು. ಇವಾಗ ಹೊರಡೋದು ಒಂದೇ ಬಾಕಿ, ಮಾವಿನ ಎಲೆ ಬೇಕಾಗಿತ್ತು ಹಾಗೆ ಅಲ್ಲೇ ಮಾವಿನ ಎಲೆನೂ ಕೂಡ ಆಯಿತು, ಮಾವಿನ ಎಲೆ ತೊಗೊಂಡಿದ್ದಾಯಿತು. ಯಾವ ಕಡೆ ಹೋದರೆ ಯಾವ ಕಡೆ ಬರ್ತೀವಿ ಹೂವಿದ ಮಂಡಿ ಒಳಗಡೆ ಅನ್ನೋದೇ ಗೊತ್ತಾಗಲ್ಲ. ಈ ಕಡೆ ಹೋಗಿದ್ದು ನಾನು ಅಲ್ಲೆಲ್ಲ ಸುತ್ಕೊಂಬಂದೆ, ಇವಾಗ ಒಂದು ರೌಂಡು ಹೊರಗಡೆ ರೌಂಡ್ ಹೊಡ್ಕೊಂಡು ಬರ್ತಾ ಇರೋವಂಥದ್ದು. ಮಳೆ ಸ್ವಲ್ಪ ನಿಂತಿದೆ ಬಟ್ ರೋಡೆಲ್ಲ ಕೊಚ್ಚಾಗಿ ಹೋಗಿದೆ. ಮಳೆ ಬಂದಿರೋಂಥ ಕಾರಣಕ್ಕೆ ಅಪ್ಪ ಕೆ ಆರ್ ಮಾರ್ಕೆಟಲ್ಲಿ ಓಡಾಡೋದಕ್ಕಿರಲಿ ಕಾಲಿಡೋದಕ್ಕೂ ಕೂಡ ಹಿಂಸೆ ಅಂತ ಹೇಳ್ಬೋದು, ಅಷ್ಟು ಕಚಪಿಚಿ ಅನ್ನೋ ಥರ ಆಗೋಗ್ಬಿಟ್ಟಿರುತ್ತೆ. ಬಟ್ ಆದರೂ ಕೂಡ ನಾನು ಇವತ್ತು ಬರಲೇಬೇಕಾಗಿತ್ತು, ಯಾಕಂದರೆ ವೀಡಿಯೋ ಮಾಡಬೇಕಿತ್ತು. ನಿಮಗೋಸ್ಕರ ನಾನು ನೀಟಾಗಿ ಒಂದು ಲಕ್ಷ್ಮಿ ಕೂರಿಸ್ಬೇಕಾಗಿತ್ತು. ಜೊತೆಗೆ ನೀವು ಲಕ್ಷ್ಮಿನ ನೋಡಿದ್ರೆ ನಿಜವಾಗ್ಲೂ ದೇವರನ್ನೇ ನೋಡ್ತಾ ಇರೋ ಥರ ಫೀಲ್ ನಿಮ್ಗೆ ಆಗಬೇಕು ಅಂದರೆ ನಾನು ಸ್ವಲ್ಪ ಕಷ್ಟಪಡಲೇಬೇಕಾಗತ್ತೆ. ಏನು ಮಾಡೋಕ್ಕಾಗಲ್ಲ, ಫೈನಲಿ ಹೋಗಿ ಒಂದಷ್ಟು ಹೂವು ಎಲ್ಲ ತೊಗೊಂಡು ಆನಂತರ ಅಮ್ಮ ಮನೆಗೆ ಬಂದು ಹಾಗೆ ಬರ್ತಾ ಅಮ್ಮಂಗೂ ಕೂಡ ಸ್ವಲ್ಪ ತಿನ್ನೋದಕ್ಕೆ ಚಾಟ್ಸ್ ಅನ್ನೋ ಥರ ತೊಗೊಂಬಂದಿದ್ದೆ. ಪರವಾಗಿಲ್ಲ, ಹಿಂಗೆ ಸ್ವೀಟು ಬೆಲ್ಲದ ಹಲ್ವಾ ನೋಡವ, ಬೂದುಗುಂಬಳಕಾಯಲ್ಲಿ ಹಲ್ವಾ ಮಾಡ್ಕೊಂಬಂದಿದ್ದೀನಿ. ಹೆಂಗೆ ಮಾಡ್ದೆ ಸುಸ್ಮದ ಕೈಯಲ್ಲಿ ಯಾವ ಥರ ಮಾಡಿದೆ, ಸರ್ದಿ ಮಾಡ್ದೆ ಇಷ್ಟೋ ಇದನ್ನೇ ತಿನ್ನೋಣ ಸಾಕು, ಇನ್ನೂ ಇಷ್ಟು ಅಪ್ಪದ ಕೊಡಕ್ಕೆ ಟೇಸ್ಟ್ ನೋಡಿ ಹೆಂಗಿದೆ ಅಂತ. ಅಯ್ಯೋ ಮಾಡೋಣ, ಸಕ್ಕರೆ ಹಾಕಿಲ್ಲ ಅದಕ್ಕೆ ಬೆಲ್ಲ ಹಾಕೊಂಡ್ ತಂದಿದ್ದು. ಅಯ್ಯೋ ಸೂಪರ್ ಮಿಠಾಯಿ ಇದಾಗದೆ ಮಿಠಾಯಿ ಅಮ್ಮನ ಹಂಗೆ ತಿಂದ್ಬಿಟ್ರು ಏನ್ ಮಿಠಾಯಿ ಅನ್ನೋ ಮಾಡಿದ್ರ ಬಿಡ ಹಂಗದೆ ಯಾರಾದ್ರೂ ಅಲ್ಲೂಕ್ಕೆ ಬೆಳ್ಳುಳ್ಳಿ ಹಾಕದ್ ಕೇಳಿದ್ದೀರಾ ಫ್ರೆಂಡ್ಸ್ ನೀವು? ಇದು ಖಂಡಿತ ನೋಡುವ, ನೋಡುವ ಇದು ಬೆಳ್ಳುಳ್ಳಿ ನೋಡಿ ಹಿಂಗಿತ್ತಲ್ಲ ನೋಡಿಲಿ ಹಿಂಗ್ ಕಂಡ್ರೆ ನನ್ನ ಅವಮಾನ ಮಾಡ್ತಾ ಇದ್ದ ನಮ್ಮಮ್ಮ. ನಾನು ಸ್ವೀಟಿಗೆ ಹೋಗಿ ಖಾರ ಹಾಕ್ತೀನಿ ಅಂತ ಸ್ವಲ್ಪ ಸ್ವೀಟ್ ಜಾಸ್ತಿ ಐತೆ ನಲ್ವ ಅಮ್ಮ ಬೆಲ್ಲ ಇಷ್ಟಿರ್ಬೇಕೇನಪ್ಪ ಸ್ವೀಟಿಗೆ ಸ್ವೀಟ್ ಮಾಡೋದು ಅದು ಬರಲ್ಲವ ನೀಗೆ ಹೆಂಗ್ ಮಾಡೋದು ಅಂತ ಗೊತ್ತಾಗೋದಿಲ್ಲ ಈಗ ನಮಗಿದ
ಮಾಡ್ಕೊಬಂದು ಕೊಡ್ತೀನಿ ಬಿಡವ್ವ, ಮಾಡ್ಕೊಬಂದು ಕೊಟ್ಟಾಗ ನೋಡಂತೆ. ಈ ರೀತಿಯಾಗಿ ಅಜ್ಜಿ ಅಮ್ಮ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂದರು, ಚೆನ್ನಾಗಿದೆ ಅಂತ ಅಂದರು. ನನಗೆಲ್ಲ ಸ್ವಲ್ಪ ಸ್ವೀಟ್ ಜಾಸ್ತಿ ಆಯಿತು ಅಂತ ಅನಿಸಿತ್ತು, ಅದಕ್ಕೆ ನಮ್ಮ ಅಜ್ಜಿ ಹೇಳ್ತಾಯಿದ್ರು ಸ್ವೀಟು ಸಿಹಿಯಾಗೇ ಇರಬೇಕು, ಇನ್ನೇನು ಸಪ್ಪೆ ಮಾಡ್ತಾರೆ ಅಂತ. ಚೆನ್ನಾಗಿತ್ತು. ಫೈನಲಿ ಹಾಗೆ ಅವ್ರಿಗೋಸ್ಕರ ಕ್ಯಾಪ್ಸಿಕಮ್ ಚಾಟ್ಸ್ ತೊಗೊಂಬಂದಿದ್ದೆ, ಅದನ್ನು ಕೂಡ ಅಜ್ಜಿಗೆ ಅಮ್ಮಂಗೆ ಎಲ್ಲರಿಗೂ ಕೊಟ್ಟು ನಾನು ಕೂಡ ತಿಂದೆ. ಅಪರೂಪಕ್ಕಾದರೂ ಈ ಥರ ಒಂದಾದರೂ ತಿನ್ನಲೇಬೇಕು ಅಂತ ಅನಿಸ್ತಾ ಇರತ್ತೆ, ಹಾಗಾಗಿ ತಿಂದು ಈಗ ಹೊರಟು ಹೋಗೋನು. ಬಂದುಬಿಟ್ರೆ ಕೆಳಗಡೆ ಇಳಿದು ಪಪ್ಪ ಇಲ್ಲಿ ಇಲ್ಲಿ ಹಿಡಗಳು ಕಳ್ಸೋಕ್ಕೆ. ಹ್ಞೂ ಬಾಯ್. ಅದೇ ಮಗ ಮನೇಲಿ ನಾನು ಇರ್ಲಿಲ್ವಲ್ಲ. ಹೌದು ನಾನು ಇರ್ಲಿಲ್ವಲ್ಲ. ಏನು ಮಾಡಿದೆ ಬಂದು ಮನೆಯಲ್ಲ ಒಬ್ಬೊಬ್ಬೊಬ್ಬೊಬ್ಬೊ ಅಲ್ಲ. ತಿಂದ್ಬಿಟ್ಟು ಹೇಳು, ಬಾಯ್ ತುಂಬ ತುಂಬ್ಕೊಂಡು ಹೇಳ್ತಾನೆ. ತಿಂದ್ಬಿಟ್ಟು ಹೇಳು. ಹ್ಞೂ ಈಗ ಹೇಳು. ಮನೆಗೆ ಬಂದು ಹುಡುಕ್ತೇಸಿ ಹೇಳಿದ್ರಲ್ಲ, ಹ್ಞೂ ಅದಕ್ಕೆ ಗೊತ್ತಾಯ್ತು. ಹ್ಞೂ ಮನೆಗೆ ಹೋಗ್ತಿದ್ದೀರ ಅಂತ. ಹ್ಞೂ ಆಮೇಲೆ ಸುಮ್ಮನೆ ಹ್ಞೂ ನೋಡ್ತಿದ್ದ. ಏನು ತಿಂದಿಲ್ಲ? ಊಟ ಎಲ್ಲ ಅಡುಗೆ ಎಲ್ಲ ಮಾಡಿಟ್ಟೋಗಿದೆ ತಾನೆ, ಮುದ್ದೆ ಎಲ್ಲ ಇಟ್ಬಿಟ್ಟು. ಹಂಗೇನು ಗೊತ್ತು, ಹಾಟ್ ಬಾಕ್ಸಲ್ಲಿ ಇತ್ತು ತಾನೆ ಎಲ್ಲ. ನಂಗೆ ಊಟ ಬೇಡವಾಗಿತ್ತು. ಇನ್ನೊಂದೇನಂದೆ ಊಟ ಬೇಡವಾಗಿತ್ತಪ್ಪ, ಅದಕ್ಕೆ ಸ್ನ್ಯಾಕ್ಸ್. ಹಾಂ ಹೋಗಮ್ಮ ಅಲ್ಲಿ ಇಟ್ಟಿದ್ದೀನಿ, ಎತ್ಕೊಂಬೋಗಮ್ಮ. ಕ್ಯಾಪ್ಸಿಕಮ್ ಬಜ್ಜಿ ಬರೀ ಆಯಿತು. ಫಸ್ಟು ತಿಂದ್ಬಿಟ್ಟು ಆಮೇಲೆ ರೇಷನ್ ಮಾಡ್ತೀಯಮ್ಮ. ಸರಿ ಬಾ. ಅಂದೇನೆ ಲೈಟ್ ಆನ್ ಮಾಡಿ ಹಾಗೆ. ಸರಿ ಪ್ಲೇಟಲ್ಲಿ ಹಾಕಿಟ್ಟಿದ್ದೀನಿ ನೋಡಿ. ಖಾರನೂ ಹಾಕಿಟ್ಟಿದ್ದೀನಿ, ಖಾರನೂ ಹಾಕಿಟ್ಟಿದ್ದೀನಿ. ಅದು ಆನ್ ಮಾಡಿ, ಎರಡು ಆನ್ ಮಾಡು. ಹ್ಞೂ ಸಿ ಇನ್ನೇನು ತಂದೆ ಅಲ್ಲಿದೆ. ಹೋಗ್ತೀನಿ ನೀನು ಫಸ್ಟು. ಹೂವು ಬನ್ನಿ, ಚೀನು, ಕ್ಯಾರೆಟು, ಹಂಗೆ ಇದು ಬೀಟ್ರೋಟು. ಚೆನ್ನಾಗಿದೆಯಾ? ಇದು ಗ್ರೀನ್ ಚಿಲ್ಲಿ ರೂಮಲ್ಲಿ ಇಡೋಗದು. ಆ್ಯಂಡ್ ಆಲ್ಸೋ ವಿಡಿಯೋಗೆ ಎಷ್ಟೆಲ್ಲ ಮಾಡ್ತಾಯಿದ್ದೀನಿ. ಮಾವಿನ ಸೊಪ್ಪು ಈಗೆಲ್ಲ ಬರೀ 10 ರೂಪಾಯಿದು, ಹಬ್ಬದೆಲ್ಲ ಹೋದರೆ 50 ರೂಪಾಯಿ ಮಾವಿನ ಸೊಪ್ಪು. ಇದು ಸೀಬೆಹಣ್ಣು ನಮ್ಮ ಅಪ್ಪಂದು. ನನ್ನ ಹತ್ರ ದಾಳಿಂಬೆ ಹಣ್ಣು, ಓಪನ್ ಮಾಡು ಮಗ. ದಾಳಿಂಬೆ ಹಣ್ಣಿದೆ, ಅದರಲ್ಲೇ ಕವರ್ ತೆಗಿಯೋಕ್ಕೆ ಬರಲ್ಲ ನೀಟಾಗಿ. ನಂತರ ಹೂ ಎಲ್ಲ ಗಂಟು ಜೆಸಿಬಿಗೆಲ್ಲ ಹಾಕ್ತಾರೆ ನೋಡಿ, ದೊಡ್ಡಪ್ಪ ಹೂ ಅದನ್ನ ನೋಡ್ತಿರ್ತಮ್ಮ. ದಾಳಿಂಬೆ, ಇದು ರೋಸ್ ಓಪನ್ ಮಾಡಿದೆ ಅಲ್ಲ, ಮೇಲ್ ಫ್ರಿಜ್ಜಲ್ಲಿ ಇಟ್ಬಿಡಿ. ಇದು ಮಲ್ಲಿಗೆ ಹೂ, ಇದು ದಿನ ಕಟ್ಟಣ. ಯಾವ್ದು ಪೋನ್ಸ್ ಇದೆ? ಯಾವುದು ಇಲ್ಲಪ್ಪ, ಲೋಟಸ್. ಹೆಲ್ಪ್ ಮಾಡ್ತೀನಿ. ನೀನೇನು ಹೆಲ್ಪ್ ಮಾಡ್ಬಿಡ, ಹೋಗಿ ಓದ್ಕೋ. ಹಾಗೆ ಇದು ಶಾಮಂತಿ. ಈ ರೀತಿಯಾಗಿ ಆಲ್ಮೋಸ್ಟ್ ಹೂವನ್ನೇ ತೊಗೊಂಬಂದಿದ್ದು ಅಂತ ಹೇಳ್ಬೋದು. ಪಾಲಕ್ ಸೊಪ್ಪೆಲ್ಲ ಇದು ಅಮ್ಮ ಮನೆ ಹತ್ರ ತೊಗೊಂಬಂದಿದ್ದು. ಹಾಗೆ ಹಸಿಮೆಣಸಿನ್ಕಾಯಿ, ಬೀಟ್ರೋಟು, ಕ್ಯಾರೆಟು, ಹೂವು ಇಷ್ಟು ಕೂಡ ಮಾರ್ಕೆಟಲ್ಲಿ ತಂದಿದ್ದು. ಮಲ್ಲಿಗೆ ಹೂವು ಒಂದು ಕಡೆ ಹಾರ ತೊಗೊಂಡೆ, ನಂಗೆ ನಿಜ ಹಾರ ತೊಗೊಂಡು ಮೋಸ ಹೋದೆ ಅಂತ ಹೇಳ್ಬೋದು. ಯಾಕಂದರೆ ಒಳಗಡೆ ಹೋದರೆ 400 ರೂಪಾಯಿ 500 ರೂಪಾಯಿ ಕೆ ಜಿ, ನಾವು ಒಂದು 1.5 ಕೆ ಜಿ ತೊಗೊಂಡ್ರೆ ಹೂವು ಸಾಕು ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ದಿಂಡು ಕಟ್ಬೋದು ಅಥವಾ ಪೋಣಿಸ್ಬೋದು ನಾವೇ ದಿಂಡು ಥರ ಅಂತೀರಾ. ಬಟ್ ಏನು ಮಾಡೋಕ್ಕಾಗಲ್ಲ, ಕೆಲವೊಂದು ಟೈಮಲ್ಲಿ ನಾವು ಅದೇ ಹೇಳ್ತೀವಲ್ಲ, ಗೊತ್ತಿದ್ದೋ ಗೊತ್ತಿಲ್ಲದೇನೋ ಮೋಸ ಹೋಗ್ತಾ ಇರ್ತೀವಲ್ಲ, ಹಾಗೆ ಮೋಸ ಹೋಗ್ತಾ ಇರ್ತೀವಿ. ಹಾಗೆ ಈ ಒಂದೊಂದು ಶಾಮಂತಿಗೆ ಹೂವು ಎಲ್ಲನೂ ಕೂಡ ಈ ಥರ ಪೋನ್ಸ್ ಇರೋದೆಲ್ಲ ತಂದೆ. ಆಲ್ರೆಡಿ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ನೆನೆ ಹಾಕಿದ್ದೀನಿ ಫೋಟೋಸ್ನ, ಅದೇ ರೀತಿಯೇ ಸೇಮ್ ಕೂರಿಸಿರೋವಂಥದ್ದು. ನಾಳೆ ನಿಮಗೆ ನಾಳೆ ನಡೀದೆಲ್ಲ ಬ್ಲಾಗ್ ಬರುತ್ತೆ ಅಂತ ಹೇಳ್ಬೋದು. ಹಾಗೆ ಒಂದು ಕೆಲವೊಂದು ನಿಮಗೆ ಇನ್ಫಾರ್ಮೇಷನ್ ಹಬ್ಬದ ಬಗ್ಗೆ ಯಾರೆಲ್ಲ ಕೇಳಿದ್ದೀರಾ, ಯಾವ ರೀತಿಯಾಗಿ ಬಿಂದಿಗೆ ಒಳಗಡೆ ಏನೇನೆಲ್ಲ ಹಾಕಬೇಕು, ಏನು ಹಾಕ್ತೀನಿ ಅಂತೆಲ್ಲ, ಇದೆಲ್ಲನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇದೆಲ್ಲನೂ ಕೂಡ ನಾನು ಒಂದು 10 ವರ್ಷದಿಂದ ನಮ್ಮ ಮನೇಲಿ ಯಾವ ರೀತಿಯಾಗಿ ಮಾಡ್ಕೊಂಬಂದಿದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋವಂಥದ್ದು. ನನಗೆ ನಮ್ಮ ತಾಯಿ ಮನೆ ಕಡೆ ನಾನು ಯಾರೂ ಹೇಳ್ಕೊಟ್ಟಿಲ್ಲ, ನನ್ನ ಗಂಡ ಮನೆ ಕಡೆಯೂ ಯಾರೂ ಹೇಳ್ಕೊಟ್ಟಿಲ್ಲ. ಇದನ್ನೆಲ್ಲ ನಾನು ಲಕ್ಷ್ಮೀ ಕೂರ್ಸೋದಾಗ್ಬೋದು ಅಥವಾ ಈ ಕಲಶ ಸ್ಥಾಪನೆ ಇದೆಲ್ಲನೂ ಕೂಡ ಪುರೋಹಿತರ ಕಡೆಯಿಂದ ಕೇಳಿ ತಿಳ್ಕೊಂಡು ಮಾಡ್ಕೊಂಡು ಬಂದಿದ್ದಂಥದ್ದು. ಫಸ್ಟು ಹಬ್ಬ ಶುರು ಮಾಡೋದಕ್ಕೂ ಯಾರಾದರೂ ತಿಳಿದೋರ ಹತ್ರ ನಾವು ಮಾಡಬೇಕಲ್ವಾ, ಸುಮ್ಮನೆ ಅವ್ರಿವ್ರ ಮಾತು ಕೇಳ್ಕೊಂಡು ಮಾಡೋದು ಬೇಡ ಅಂತ ಹೇಳಿ ನಾನು ಎಲ್ಲನೂ ಕೂಡ ಪುರೋಹಿತರವ್ರ ಹತ್ರ
ಕೇಳಿ ತಿಳ್ಕೊಂಡು ಮಾಡ್ಕೊಂಬಂದಿರೋದು, ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋವಂಥದ್ದು ಅಂತ ಹೇಳ್ಬೋದು. ಜೊತೆಗೆ ಅಲ್ಲಿ ನಾನು ಹೋಗಿದ್ದಾಗ ಮಾರ್ಕೆಟಲ್ಲಿ ಈ ಥರ ಲೋಟಸ್ನೆಲ್ಲನೂ ಕೂಡ ಅವರು ಫೋಲ್ಡ್ ಮಾಡಿಬಿಟ್ಟು ಹಾರಗಳ ಥರ ಮಾಡಿದರು. ಇದನ್ನು ನೋಡಿ ನನಗೆ ಮನೆಗೆ ಬಂದು ನಾನು ಅದೇ ರೀತಿ ಟ್ರೈ ಮಾಡಿದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾವು ಏನಾದರೂ ಮಲ್ಲಿಗೆ ಹಾರ ಪೋಣಿಸಿವಿ ಅಂದರೆ ಈ ಥರ ಫೋಲ್ಡ್ ಮಾಡ್ಕೊಂಡು ಆರಾಮ್ಸಾಗಿ ನಾವು ಕೂಡ ಪೋಣಿಸಿ ಮಾಡ್ಬೋದು. ಅಲ್ಲಿ ಆ ನಂತರ ಹೂವು ಎಲ್ಲ ಎತ್ತಿಡೋದು ಮಾಡೋದು ಎಲ್ಲ ನನ್ನ ಕೆಲಸ ಆಗಿತ್ತು. ಇಲ್ಲಿ ಮಕ್ಕಳೆಲ್ಲ ಓದ್ಕೊಳ್ಳೋದಕ್ಕೆ ಕೂತಿದ್ರು, ಒಂದು ಕಡೆ ಮಗನಿಗೆ ಆಲ್ಮೋಸ್ಟ್ ನಮ್ಮ ಮನೆಯವರು ಓದಿಸ್ತಾ ಇದ್ರು, ಅವರೇನಾದರೂ ಫ್ರೀ ಇದ್ದರೆ ಪಾಪ ಆ ಮಗನಿಗೆ ಓದಿಸೋದು ಮಾಡೋದೆಲ್ಲ ಮಾಡ್ಕೊಳ್ತಾ ಇರ್ತಾರೆ. ಇನ್ನೊಂದು ಕಡೆ ಮಕ್ಕಳಿಗೇನು ಇವಾಗ ಹೇಳ್ಕೊಡೋಂಥ ಅವಶ್ಯಕತೆ ಇಲ್ಲ, ಏನಾದರೂ ಅವಳಿಗೆ ಕನ್ಫ್ಯೂಷನ್ಸ್ ಏನಾದರೂ ಆ ಥರ ಇದ್ದರೆ ಮಾತ್ರ ಬಂದು ಕೇಳ್ತಾಳೆ, ಇಲ್ಲ ಅಂತಂದರೆ ಅವಳೇ ಓದ್ಕೊತಾ ಇರ್ತಾಳೆ. ಈ ರೀತಿ ಒಂದು ಕಡೆ ಮಗ ಮಗಳು ಎಲ್ಲ ಅವ್ರ ಪಾಡೋರು ಓದ್ಕೊಳ್ತಾ ಇರ್ತಾರೆ, ನಾನು ಇಲ್ಲಿ ಇನ್ನೊಂದು ಕಡೆ ಕೂತ್ಕೊಂಡು ಇವಾಗ ತಂದಿದ್ದಂತಹ ಪಾಲಕ್ ಸೊಪ್ಪಿರ್ಬೋದು ಅಥವಾ ಹೂವು ಆಗ್ಬೋದು ಎಲ್ಲನೂ ಕೂಡ ಕ್ಲೀನ್ ಮಾಡಿ ರೆಡಿ ಮಾಡ್ಕೊಂಬಿಡೋಣ ಅಂತ ಮಾಡ್ತಾ ಇದ್ದೀನಿ. ಈ ಸೊಪ್ಪೆಲ್ಲ ಏನಪ್ಪ ಅಂದರೆ ತಂದಾಗಲೇ ನೀಟಾಗಿ ಕ್ಲೀನ್ ಮಾಡಿ ಇಟ್ಬಿಟ್ರೆ ಏನೂ ತೊಂದರೆ ಇರೋದಿಲ್ಲ, ಇಲ್ಲ ನಾವು ಹಾಗೆ ಏನಾದರೂ ಇಟ್ವಿ ಅಂತ ಅಂದರೆ ಆ ಮಣ್ಣು ಉದ್ರೋಂಥದ್ದು ಆ ಮಣ್ಣು ಅಥವಾ ಏನಾದರೂ ಒಳಗಡೆ ಸೊಪ್ಪು ಒಂದು ಸ್ವಲ್ಪ ಕೊಳ್ತಿದ್ರು ಇಡೀ ಸೊಪ್ಪೆಲ್ಲ ಕೊಳೆಯುವಂಥದ್ದು ಅಥವಾ ನೀರು ತರಾಗೋದು, ಅದಕ್ಕೆ ತಂದಿದ ತಕ್ಷಣ ಫಸ್ಟ್ ಇವೆಲ್ಲ ಕ್ಲೀನ್ ಮಾಡಿ ಇಟ್ಬಿಡೋಣ ಅಂತ ಎಲ್ಲ ಸೊಪ್ಪನ್ನೆಲ್ಲ ಕ್ಲೀನ್ ಮಾಡಿ ಎತ್ತಿಟ್ಟು ತರಕಾರಿ ಎಲ್ಲನೂ ಕೂಡ ನೀಟ್ ಮಾಡಿಬಿಟ್ಟು ಆ ನಂತರ ಇವಾಗ ತಂದಿರುವಂತಹ ಬಿಡಿ ಹೂವನ್ನು ನಾನಿಲ್ಲಿ ಪೋಣಿಸ್ತಾ ಇದ್ದೀನಿ. ದಿಂಡು ಕಟ್ತಾ ಇಲ್ಲ ಯಾಕಂದರೆ ಯಾಕೋ ಕೈ ನೋವು ಬರೋದಕ್ಕೆ ಶುರುವಾಗ್ಬಿಟ್ಟಿದೆ ನನಗೆ, ಹಾಗಾಗಿ ಪೋಣಿಸೋದಾದರೆ ಬೇಗ ಪೋಣಿಸ್ಬೋದಂತ ಕೂತ್ಕೊಂಡು ಪೋಣಿಸ್ತಾ ಇದ್ದೀನಿ. ಸುಮಾರು ಫ್ರೆಂಡ್ಸ್ 1/2 kg ಹೂವಲ್ಲಿ ಎಷ್ಟು ದೊಡ್ಡದಾಗಿ ಹಾರ ಬರುತ್ತೆ ಗೊತ್ತಾ? ನಾವು ಅದೇ ಹಾರ ತೊಗೊಂಡೆ ನಾನು, ನಿಜ ಅದು ನಂಗೆ ಹಾರ ನೋಡಿದಾಗೆಲ್ಲ ಬೇಜಾರಾಗ್ತಾ ಇತ್ತು. ಇನ್ಮೇಲೆ ಅಂದ್ಕೊಂಬಿಟ್ಟಿದ್ದೀನಿ ಹಬ್ಬಕ್ಕೆ ಹಾರ ಎಲ್ಲ ತರೋ ಬದಲು ಈ ರೀತಿ ಆಲ್ಮೋಸ್ಟು ಬಿಡಿ ಹೂವನ್ನೇ ತಂದುಬಿಟ್ಟು ನಾನೇ ಪೋಣಿಸ್ಕೊಳ್ಳೋಣ ಅಂತ. ತುಂಬ ಚೆನ್ನಾಗೂ ಕೂಡ ಕಾಣಿಸ್ತಾ ಇತ್ತು, ನಾನು ಲಕ್ಷ್ಮಿಗೆ ಹಾಕಿದಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತೀರಾ? ನೋಡಿ ಇಲ್ಲೊಂದು ಮಯ ಕೂತಿದೆ. ಫೈನ್ ಎಲಿಫೆಂಟ್ಸ್ ಆಯಿತು, ಒಂದಿಷ್ಟು ಉದ್ದ ಒಂದು ಕಾಣಿಸಿದೆ ಹೂವು. ಇಲ್ಲಿದೆ ಇರೋಳು ಅಂದರೆ ಸಣ್ಣ ಮೊಗ್ಗಿರೋ ಸಣ್ಣ. ನನ್ನ ಮಗನೇ ಹೇಳ್ಕೊಂಡು ನಾನೇನು ಹೇಳೋದೇ ಬೇಡ, ಸುಮ್ಮನೆ ಇದು ಮುಟ್ಟಬೇಡ, ನಿನ್ನೆಲ್ಲ ಕಲಿಸ್ಬೇಡ, ಅದು ಹೂವು ಅದು ಕಲ್ಸೋಕಲ್ಲಿ ಓದೇ ಕೊಡ್ತೀನಿ ಸುಮ್ಮನೆ. ಇದೊಂದು ಹೂವು ಪೋಣಿಸಿರೋದು ಆಲ್ರೆಡಿ, ಇದು ಪೋಣಿಸಿದ್ದೀನಿ. ಕನಕಾಂಬ್ರ ಹೂವು ತರಬೇಕಿತ್ತು ನಾನು, ಕನಕಾಂಬ್ರ ಹೂವು ಅಲ್ಲಿ ಇತ್ತು 100 g 20 rupees ಅಂತ ಹೇಳ್ತಾ ಇದ್ರು. ಹ್ಞೂ, ತಂದಿದ್ರೆ ಮಧ್ಯದಲ್ಲಿ ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸೋದು, ಬಟ್ ನಾನು ತರಲೇ ಇಲ್ಲ, ಅಯ್ಯೋ ಸಾಕು ಇಷ್ಟೇ ಅಂತ ಅಂದ್ಕೊಂಡ್ಬಂದೆ. ಮಿನಿಮಮ್ 1/2 kg ಹೂವು ತೊಗೊಂಡ್ರೆ ನಾವು ಹಬ್ಬದ ಟೈಮ್ಗಳಲ್ಲಿ ನಾವೇ ಪೋಣಿಸಿದ್ರು ಒಂದು ಹಾರ ಮಾಡಬಹುದು ಅಂತ ನನಗೆ ಇವಾಗ ಅನ್ನಿಸ್ತಾ ಇರುವಂಥದ್ದು. ಮತ್ತೆ ಸಿಗಿನ ಇನ್ನೊಂದು ಬ್ಲಾಗಲ್ಲಿ. ಬೈ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್, ಬೈ ಬೈ, ಲೈಕ್ ಅಂಡ್ ಶೇರ್ ಅಂಡ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್, ಬೈ ಬೈ.